ದೇವಿಯ ಸಂಪರ್ಕದಲ್ಲಿದ್ದರೆ ಶಕ್ತಿಗಳು ನಿಮಗೆ ನಕಾರಾತ್ಮಕವಾಗಿ ಪರಿಣಮಿಸೋದು ಉಂಟಾಗಲ್ಲ ಆ ರೀತಿಯ ಸಂಗತಿಗಳು ಧ್ಯಾನಸ್ಥರಾಗುವ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಲ್ಲ ಮಾನಸಿಕವಾಗಿ ಭಾವನಾತ್ಮಕವಾಗಿ ಚಂಚಲರಾದಷ್ಟು ಏಕಾಗ್ರತೆ ಕಳೆದುಕೊಂಡಷ್ಟು ಇಂತಹ ಶಕ್ತಿಗಳಿಗೆ ಹೆಚ್ಚು ಒಳಗಾಗ್ತೀರಿ ಶಕ್ತಿಗಳನ್ನು ದುರ್ಬಳಕೆ ಮಾಡಿ ಯಾರಿಗೋ ಹಾನಿ ಮಾಡೋ ಜನರು ಇರ್ತಾರೆ ಸಾವನ್ನು ಕೂಡ ಉಂಟು ಮಾಡಬಹುದು ಇದರಿಂದ ಭಾರತದ ಕೆಲವು ಭಾಗಗಳಲ್ಲಿ ತುಂಬಾನೇ ಪ್ರಚಲಿತವಾಗಿದೆ ನಾಲ್ಕು ವೇದಗಳಲ್ಲಿ ಒಂದಾದ ಅಥರ್ವಣ ವೇದ ಇದಕ್ಕಂತಲೇ ಸೀಮಿತವಾಗಿದೆ ಶಕ್ತಿಗಳನ್ನು ನಿಮ್ಮ ಒಳಿತಿಗೆ ಮತ್ತು ಇನ್ನೊಬ್ಬರ ಕೆಡುಕಿಗೆ ಹೇಗೆ ಬಳಸಬಹುದು ಅಂತ ಈ ಶಕ್ತಿಗಳು ಅಥವಾ ಈ ರೀತಿಯ ಪ್ರಕ್ರಿಯೆಗಳನ್ನು ನಿಮ್ಮೆಡೆಗೆ ಗುರಿ ಮಾಡಿರಬೇಕು ಅಂತೇನಿಲ್ಲ ಈಗ ಯಾರೋ ನನಗೆ ಏನೋ ನಕಾರಾತ್ಮಕವಾದದ್ದನ್ನು ಮಾಡ್ತಿದ್ರೆ ನಾನು ಅದಕ್ಕೆ ಗ್ರಹಣಶೀಲವಾಗಿಲ್ಲದಿದ್ದರೆ ಇಲ್ಲಿ ಕೂತಿರೋ ನಿಮಗೆ ತಾಗಬಹುದು ಆ ಸಾಧ್ಯತೆ ತುಂಬ ಇದೆ ಇದು ಹೇಗಂದರೆ ಯಾರೋ ಪರಸ್ಪರ ಶೂಟ್ ಮಾಡ್ಕೊಳ್ತಿದ್ದಾರೆ ನೀವು ದಾರಿಯಲ್ಲಿ ನಡೀತಿದ್ರೆ ಗುಂಡು ನಿಮಗೆ ತಾಗತ್ತೆ ಹಾಗಾಗಿ ಕೆಲವೊಂದು ಅಭ್ಯಾಸಗಳನ್ನು ನಿತ್ಯ ಜೀವನದಲ್ಲಿ ಕೆಲವು ಅಭ್ಯಾಸಗಳನ್ನು ಅಥವಾ ನಿರ್ದಿಷ್ಟ ಉಚ್ಚಾರಣೆಗಳನ್ನು ತಂದುಕೊಂಡರೆ ಇವನ್ನೆಲ್ಲ ಸುಲಭವಾಗಿ ದಾಟಿ ಹೋಗಬಹುದು ರುದ್ರಾಕ್ಷ ಅನ್ನೋ ಬೀಜ ಈ ಮರ ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಯುತ್ತೆ 6,500 ರಿಂದ 12,000 ಅಡಿಗಳಷ್ಟು ಎತ್ತರದಲ್ಲಿ ಹಿಮಾಲಯದ ಪ್ರದೇಶಗಳಲ್ಲಿ ರುದ್ರಾಕ್ಷ ಬೆಳೆಯುತ್ತೆ ಇವು ಬಹಳ ಅಪೂರ್ವ ಕಂಪನಗಳನ್ನು ಹೊಂದಿವೆ ನಿರಂತರ ಪ್ರಯಾಣ ಮಾಡುತ್ತಿರುವ ವ್ಯಕ್ತಿ ಇದನ್ನು ಧರಿಸ್ತಾನೆ ತನ್ನದೇ ಶಕ್ತಿಯ ಕವಚವನ್ನು ಹೊಂದೋಕೆ ಹೊರಗಿನ ಶಕ್ತಿಗಳು ತನ್ನನ್ನು ಬಾಧಿಸದೇ ಇರುವ ಹಾಗೆ We call this a kavacha. You know what's a kavacha? It's more like a cocoon. ಇದೊಂದು ಕವಚದ ಹಾಗೆ ನಿಮ್ಮದೇ ಶಕ್ತಿಯ ಕವಚ ನೀವೆಲ್ಲೇ ಹೋದರೂ ನಿಮ್ಮ ಜೊತೆ ನಿಮ್ಮ ಪ್ರೈವೇಟ್ ಬೆಡ್ರೂಮು ಹೋಗುತ್ತೆ ನೀವೆಲ್ಲೇ ಹೋದರೂ ನಿಮ್ಮ ಜೊತೆ ಸಾಗುತ್ತೆ ಕುಟುಂಬದಲ್ಲಿ ಸಮಾಜದ ನಡುವೆ ಇರೋ ಜನರು ಪಂಚಮುಖಿ ರುದ್ರಾಕ್ಷ ಹಾಕೋದು ಯಾವಾಗಲೂ ಅತ್ಯುತ್ತಮ ರುದ್ರಾಕ್ಷದ ಬಗ್ಗೆ ತಿಳಿದಿರೋರಿಂದ ಅದನ್ನು ಪಡೆಯೋದು ಉತ್ತಮ ಯಾವುದೋ ಅಂಗಡಿಯಲ್ಲಿ ಇರೋದನ್ನ ಸುಮ್ಮನೆ ಕೊಂಡ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಇಲ್ಲಿ ಸಿಗೋ ರುದ್ರಾಕ್ಷ ಬರೋದು ಕೆಲವು ಕುಟುಂಬಗಳಿವೆ ಸಾವಿರಾರು ವರ್ಷಗಳಿಂದ ರುದ್ರಾಕ್ಷವನ್ನು ವಿತರಿಸುತ್ತಿದ್ದಾರೆ ಅದೇ ಕುಟುಂಬ ಅವರಿಗದು ಪವಿತ್ರವಾದ ಸೇವೆ ಬರೀ ಉದ್ಯಮ ಅಲ್ಲ ಇನ್ನೊಂದು ಬೀಜ ಇದೆ ಭದ್ರಾಕ್ಷ ಅಂತ ಭಾರತದ ಉತ್ತರ ಭಾಗಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತವೆ ಅವು ವಿಷಪೂರಿತ ಬೀಜ ನೋಡೋಕೆ ಪೂರ್ತಿ ಇದ್ರ ಹಾಗೆ ಇರುತ್ತೆ ಪಾಶ್ಚಾತ್ಯ ಪ್ರವಾಸಿಗರಿಗೆ ವಿಶೇಷವಾಗಿ ನಾವೀಗ ಒಳ್ಳೆಯ ಪ್ಲಾಸ್ಟಿಕ್ ರುದ್ರಾಕ್ಷವನ್ನು ಮಾಡುತ್ತಿದ್ದೀವಿ ನೋಡೋಕೆ ಅದ್ಭುತ ಇದಕ್ಕಿಂತ ಚೆನ್ನಾಗಿರುತ್ತೆ ಆದರೆ ಪ್ಲಾಸ್ಟಿಕ್ ರುದ್ರಾಕ್ಷ ಸರಿನಾ ಹಾಗಾಗಿ ಯಾವಾಗಲೂ ಗೊತ್ತಿರೋ ಮೂಲಗಳಿಂದ ಅದನ್ನು ತಗೊಳ್ಳೋದು ಉತ್ತಮ ಇಲ್ಲಾಂದರೆ ಎಲ್ಲ ಥರದ ಸಂಗತಿಗಳು ಬರುತ್ತವೆ ಇತ್ತೀಚೆಗೆ ಸಾಕಷ್ಟು ಜನರು ಸರಿಯಾದ ಪದ ಸಿಗದೆ ಹೇಳ್ತಿದ್ದೀನಿ ಈ ನ್ಯೂ ಏಜ್ ಅಂತಾರಲ್ಲ ಆ ರೀತಿ ಜನರು ತಮ್ಮ ಹೆಬ್ಬೆರಳಿಗೆ ಲೋಹದ ಉಂಗುರಗಳನ್ನು ಹಾಕ್ತಿದ್ದಾರೆ ನೀವು ಹೆಬ್ಬೆರಳಿಗೆ ಮೆಟಲ್ ಉಂಗುರವನ್ನು ಹಾಕಿದರೆ ತಪ್ಪದೇ ಕೆಲವು ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮೆಡೆ ಸೆಳೀತೀರಿ ನಿಮಗೆ ದೆವ್ವ ಹಿಡಿಯುತ್ತೆ ಅಂತಲ್ಲ ಆದರೆ ಏನೂ ಇಲ್ಲದೆ ಎಡವಿ ಬೀಳ್ತಿರ್ತೀರಿ ಎಲ್ಲ ಥರದ ಸಂಗತಿಗಳಾಗ್ತಿರುತ್ತವೆ ಎಲ್ಲನೂ ತಪ್ಪಾಗಿ ಆಗುತ್ತೆ ಸರಳ ಸಂಗತಿಗಳು ಅಂಥವ್ರನ್ನ ನೀವು ಭೇಟಿಯಾಗಿದ್ರೋ ಅಥವಾ ಒಂದು ಸಮಯದಲ್ಲಿ ನೀವೇ ಆಗಿದ್ರೂ ಗೊತ್ತಿಲ್ಲ ಸಂಗತಿಗಳು ತಪ್ಪಾಗ್ತಾ ಹೋದರೆ ಸರಣಿಯಲ್ಲಿ ಆಗ್ತಾ ಹೋಗುತ್ತೆ ಸರಣಿಯಲ್ಲಿ ಪದೇ ಪದೇ ಎಡುವುತ್ತೀರಿ ಒಂದೆರಡು ಸಲ ಅಲ್ಲ ಆಗ್ತಾನೇ ಇರುತ್ತೆ ಎಲ್ಲ ಅಂದರೆ ಎಲ್ಲ ತಪ್ಪಾಗ್ತಿರುತ್ತೆ ಸಣ್ಣದರಿಂದ ದೊಡ್ಡ ವಿಷಯಗಳವರೆಗೆ ಯಾಕಂದರೆ ಅವರು ಶಕ್ತಿಯ ನಿರ್ದಿಷ್ಟ ಆಯಾಮವನ್ನು ಸೆಳೆದುಕೊಂಡಿರ್ತಾರೆ ಅದು ಜಗತ್ತಿನಲ್ಲಿ ಏನು ಮಾಡೋಕ್ಕೂ ಅನುಕೂಲಕರವಾಗಿರಲ್ಲ ಆದರೆ ಬೇರೇನೋ ಮಾಡೋಕ್ಕೆ ಅನುಕೂಲಕರವಾಗಿರುತ್ತೆ ವಾಮಶಾಸ್ತ್ರದ ಅಭ್ಯಾಸಗಳನ್ನು ಮಾಡೋರು ಮಾತ್ರ ಹೆಬ್ಬೆರಳಿಗೆ ಉಂಗುರ ಹಾಕ್ತಾರೆ
ಆದರೆ ನೀವು ಅಜ್ಞಾನದಿಂದಾಗಲಿ ಫ್ಯಾಷನ್ ಅಂತಾಗಲಿ ಒಮ್ಮೆ ಹೆಬ್ಬೆರಳಿಗೆ ಮೆಟಲನ್ನು ಹಾಕಿದರೆ ಅದನ್ನು ಆಹ್ವಾನಿಸಿದ ಹಾಗೆ. ನೂರಾರು ಜನರು ತಮಗೆ ದೆವ್ವ ಹಿಡಿದಿದೆ ಅಂತೆಲ್ಲ ಅಂದುಕೊಂಡವರಿಗೆ ಇಲ್ಲಿ ಬಂದು ಧ್ಯಾನಲಿಂಗದ ಸನ್ನಿಧಿಯಲ್ಲಿ ಕೂರೋಕೆ ಹೇಳ್ತೀವಿ. ಯಾಕಂದರೆ ಧ್ಯಾನಲಿಂಗಕ್ಕೆ ವಾಮ ವಿಜ್ಞಾನದ ಆಯಾಮಗಳಿವೆ, ಅದು ಇವೆಲ್ಲವನ್ನು ತೊಡೆದು ಹಾಕುತ್ತೆ, ಸಂಪೂರ್ಣವಾಗಿ ಮುಕ್ತರಾಗಿ ಹೋಗ್ತಾರೆ. ಯಾಕಂದರೆ ಇಲ್ಲಿ ವಾಮ ವಿಜ್ಞಾನದ ಆಯಾಮಗಳನ್ನು ನಿರ್ವಹಿಸಲಾಗುತ್ತೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ. ಆಗ ಹೆಚ್ಚು ಗ್ರಹಣಶೀಲರಾಗಿರ್ತೀರಿ. ಕೇವಲ ಒಂದಿನ ಅಲ್ಲಿ ಕೂತು ಹೋಗಿ, ನೀವು ದೇವಿಯ ಸಂಪರ್ಕದಲ್ಲಿದ್ದರೆ ಯಂತ್ರದ ರೂಪದಲ್ಲಾಗಲಿ ಅಥವಾ ಯಾವುದೇ ರೀತಿ ಇರಲಿ, ಯಂತ್ರ ಕೈಯಲ್ಲಿ ಇರಲಿ ಅಥವಾ ಹೃದಯದಲ್ಲಿರಲಿ, ಅದು ನಿಮಗೆ ಬಿಟ್ಟಿದ್ದು. ದೇವಿ ಅಥವಾ ಭೈರವಿ ಅಂತ ನಾವೇನು ಕರಿತೀವಿ, ಆ ಶಕ್ತಿಯಿಂದ ನೀವು ಆವೃತರಾದರೆ ಅದರ ನಂತರ ಶಕ್ತಿಗಳು ನಿಮಗೆ ನಕಾರಾತ್ಮಕವಾಗಿ ಪರಿಣಮಿಸೋದು ಉಂಟಾಗಲ್ಲ. ಹಾಗಾಗಿ ನೀವಿದನ್ನು ಖಚಿತಪಡಿಸಿದರೆ, ಸರಿಯಾದ ಆಹಾರ ಸೇವಿಸ್ತಿದ್ರೆ, ಜೀವ ವ್ಯವಸ್ಥೆನ ಚೆನ್ನಾಗಿ ಇಟ್ಕೊಂಡಿದ್ರೆ, ಯಾವುದೋ ಬೇರೆ ಶಕ್ತಿ ಅಥವಾ ಇನ್ಯಾವುದರಿಂದಲೂ ನೀವು ಭಜೀತಿಗೊಳಗಾಗೋ ಸಾಧ್ಯತೆಗಳು ಜೀವನದಿಂದ ಸಂಪೂರ್ಣವಾಗಿ ಹೊರಹೋಗುತ್ತೆ. ದೇವಿ ಅದನ್ನು ನೋಡ್ಕೊಳ್ತಾಳೆ. ನೀವು ನಿಜಕ್ಕೂ ಧ್ಯಾನಸ್ಥರಾಗಿದ್ದರೆ ವಾಮ ಪ್ರಕ್ರಿಯೆಗಳ ಬಗ್ಗೆ ಚಿಂತಿಸಬೇಡಿ. ಆ ರೀತಿಯ ಸಂಗತಿಗಳು ಧ್ಯಾನಸ್ಥರಾಗುವ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಲ್ಲ. ನೀವಿದನ್ನು ಕಂಡುಕೊಂಡಿದ್ರೆ ನಿಮ್ಮೊಳಗೆ ಕೊನೆ ಪಕ್ಷ ಸ್ವಲ್ಪ ಮಟ್ಟದ ನಿಶ್ಶಬ್ದತೆಯನ್ನು, ದಿನದಲ್ಲಿ ಕೆಲ ಕ್ಷಣಗಳ ನಿಶ್ಶಬ್ದತೆಯನ್ನು ಅನುಭವಿಸಿದರೆ ವಾಮ ಪ್ರಕ್ರಿಯೆಗಳ ಬಗ್ಗೆ ಚಿಂತಿಸಬೇಡಿ. ಅಂತಹ ಸಂಗತಿಗಳು ತನ್ನ ಅಂತರಾಳದಲ್ಲಿನ ನಿಶ್ಚಲತೆಯನ್ನು ಕಂಡಿರುವ ವ್ಯಕ್ತಿ ಮೇಲೆ ಪರಿಣಾಮ ಬೀರಲ್ಲ. ಯಾರೋ ಹೇಳಿದರು, ಮನುಷ್ಯ ಅಸ್ವಸ್ಥ ಯಾಕಂದರೆ ನಿಶ್ಚಲವಾಗಿರೋದು ಗೊತ್ತಿಲ್ಲ ಅಂತ. ಅದು ಸಂಪೂರ್ಣ ಸರಿ, ಅದು ಪೂರ್ತಿಯಾಗಿ ಸರಿ ಇದೆ. ಎಲ್ಲ ಅಸ್ವಸ್ಥತೆಗಳು ಉಂಟಾಗಿದೆ ಯಾಕಂದರೆ ನಿಶ್ಚಲವಾಗಿರೋದು ಗೊತ್ತಿಲ್ಲ. ಮುಖ್ಯವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರು ಬೇರೆ ಬೇರೆ ಪ್ರಭಾವಗಳಿಂದ ಆಗುವಂತಹ ಸಂಗತಿಗಳು ಇವೆಲ್ಲ ಸಾಧ್ಯವಾಗುತ್ತಿರೋದು ನಿಶ್ಚಲತೆ ಇಲ್ಲದಿರೋದ್ರಿಂದ. ಹಾಗಾಗಿ ಸದ್ಯ ಧ್ಯಾನ ಪ್ರಕ್ರಿಯೆಯಿಂದ ಆ ನಿಶ್ಚಲತೆಯನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ತಿದ್ದೀರಿ. ನೀವು ನಿಶ್ಚಲರಾದರೆ ಅಸ್ವಸ್ಥರಾಗಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಚಂಚಲರಾದಷ್ಟು, ಏಕಾಗ್ರತೆ ಕಳ್ಕೊಂಡಷ್ಟು ಇಂತಹ ಶಕ್ತಿಗಳಿಗೆ ಹೆಚ್ಚು ಒಳಗಾಗ್ತೀರಿ. ಒಂದು ಮಟ್ಟದ ಏಕಾಗ್ರತೆ ಮತ್ತು ದೃಢತೆಯಲ್ಲಿದ್ದರೆ ನೀವು ನೋಡ್ತೀರಿ, ಇವೆಲ್ಲ ಕೇವಲ ಅವು ರಸ್ತೆಯಲ್ಲಿರೋ ಒಂದು ಸಣ್ಣ ದಿಣ್ಣೆಯ ಹಾಗೆ, ಅಲ್ಲಿ ಅಪಘಾತವಾಗಲ್ಲ. ಆದರೆ ನಿಮ್ಮ ಮನಸ್ಸು ಮತ್ತು ಭಾವನೆಗಳಲ್ಲಿ ಒಂದು ಮಟ್ಟದ ಅಸ್ಥಿರತೆ ಇದ್ದರೆ ಇದು ಅಪಘಾತಕ್ಕೆ ಎಡೆ ಮಾಡಬಹುದು.